ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ಸಿ ಮಿಡ್ಟರ್ಮ್ ಎಕ್ಸಾಮಿನೇಷನ್ನು ಪೋಸ್ಟ್ಪೋನ್ ಆಗಿದೆ, ಕನ್ಫರ್ಮೇಷನ್ ಕೂಡ ಬಂದಿದೆ. ಅದ್ರ ಬಗ್ಗೆ ನಾನು ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ, ಯಾರು ಹಿಂದಿನ ವಿಡಿಯೋವಾಗೆಲ್ಲ ನೋಡಿ ಅದು ಕೂಡ ಕನ್ಫರ್ಮ್ ಆಗಿದೆ. ಪಿ ಯು ಬೋರ್ಡಿಂದ ಇನ್ನೂ ಅಫಿಷಿಯಲ್ ಸರ್ಕ್ಯುಲರ್ ಕೂಡ ಬಂದಿಲ್ಲ, ಅದು ವರ್ಕಿಂಗ್ ಡೇಸ್ ಇರೋ ಕಾರಣ ನಾಳೆ ಅಂದರೆ 18 ತಾರೀಕು ಬರೋ ಸಾಧ್ಯತೆ ಜಾಸ್ತಿ ಇದೆ, ಬರ್ತದೆ, ವೇಟ್ ಮಾಡಿ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂದರೆ ಪಿ ಯು ಬೋರ್ಡ್ನವರು ಇವತ್ತು ಜೂಮ್ ಮೀಟಿಂಗ್ ಮೂಲಕ ಒಂದು ಮೀಟಿಂಗ್ನ ನಡೆಸ್ತಾರೆ. ಆ ಮೀಟಿಂಗ್ ಮೂಲಕ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಅದು ಫಸ್ಟ್ ಪಿ ಯು ಮಿಡ್ಟರ್ಮ್ ಮತ್ತು ಸೆಕೆಂಡ್ ಪಿ ಯು ಮಿಡ್ಟರ್ಮ್ ಬಗ್ಗೆ. ಅದರ ಬಗ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ದಯವಿಟ್ಟು ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಜೂಮ್ ಮೀಟಿಂಗಲ್ಲಿ ಅವರು ಏನು ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ, ಅಂದರೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಎರಡು ಮೀಟರ್ ಎಕ್ಸಾಮಿನೇಷನ್ನು ಒಂದೇ ಒಟ್ಟಿಗೆ ಮಾಡೋಣ ಅಂತ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. December 13 to December 24 ಅಂದರೆ ಇನ್ನು 15 ದಿನ ಟೈಮ್ ಇರುತ್ತೆ. December 13 to December 24ವರೆಗೂ ನಿಮಗೆ ಮಿಡ್ಟರ್ಮ್ ಎಕ್ಸಾಮಿನೇಷನ್ ನಡೆಸೋಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ. ಅದು ಬಂದುಬಿಟ್ಟು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೂಡ ಒಟ್ಟಿಗೆ, ಅಂದರೆ ಒಟ್ಟಿಗೆ ಕೂಡ ಸೇಮ್ ಟೈಮಿಂಗ್ಸಲ್ಲಿ ಕೂಡ ಎಕ್ಸಾಮನ್ನು ಮಾಡೋಕ್ಕೆ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ಬಟ್ ಇನ್ನೂ ಕೂಡ ನೆಕ್ಸ್ಟ್ ಫ್ಯೂಚರಲ್ಲಿನೂ ಕೂಡ ಟೈಮು ಡೇಟು ಎಲ್ಲನೂ ಕೂಡ ನೆಕ್ಸ್ಟು ಬಿಡ್ತಾರೆ. ಬಟ್ ಈಗ ಪ್ರೆಸೆಂಟ್ ಕೂಡ ಕನ್ಫರ್ಮೇಷನ್ ಆಗಿದೆ ಬಂದು ಪಿ ಯು ಬೋರ್ಡಿಂದಲೇ. ಏನು ಇಂಪಾರ್ಟೆಂಟ್ ಏನಂದರೆ, ಒಂದು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮಿಡ್ಟರ್ಮ್ ಎಕ್ಸಾಮಿನೇಷನ್ ನಡೆಯೋದು ಬಂದುಬಿಟ್ಟು December 13 to December 24 2024 ಪೋಸ್ಟ್ಪೋನ್ ಆಗಿ, ಅದು ಕೂಡ December 13 to December 24 ನಡೀತದೆ. ಮತ್ತು ಫಸ್ಟ್ ಪಿ ಯು ಸಿ ಕೂಡ December 13 to December 24 ನಡೀತದೆ. ಸಿಲೆಬಸ್ ಬಂದುಬಿಟ್ಟು ನಿಮಗೆ ಪಿ ಯು ಬೋರ್ಡ್ ಅವರು ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಲೆಕ್ಚರ್ಸ್ಗಳು ಅದ್ರ ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮಿಡ್ಟರ್ಮ್ ಎಕ್ಸಾಮಿನೇಷನ್ ನಡೀತದೆ. ಇದು ಇಂಪಾರ್ಟೆಂಟ್ ಬಂದುಬಿಟ್ಟು ಇವತ್ತಿನ.